ಎಲ್ರಿಗೂ ನಮಸ್ಕಾರ. ಆಕ್ಚುಲಿ ನಾವೆಲ್ಲ ಪ್ಯಾನ್ ಇಂಡಿಯಾ ಸಿನಿಮಾ ಅಂತೀವಿ, ಬಟ್ ಈ ಸಿನಿಮಾಗೆ ಇಂಡಿಯಾದವರೆಲ್ಲರೂ ಸೇರಿ ಪ್ಯಾನ್ ಮಾಡ್ಕೋಬೇಕು ಕನ್ನಡದ ಕಡೆಗೆ. ಆ ಥರದ ಒಳ್ಳೆಯ ಸಿನಿಮಾ ಬಹಳ ಚೆನ್ನಾಗಾಗಿದೆ, ಬಹಳ ಖುಷಿಯಾಗುತ್ತೆ. ಕೆಲವು ಸಿನಿಮಾಗಳು ಬಿಟ್ಟ ಮೇಲೆ ಚೆನ್ನಾಗಿರುತ್ತೆ, ಸಿನಿಮಾ ಮುಗಿದ ಮೇಲೆ ಹೊರಗೆ ಬಂದ್ಮೇಲೆ ಚೆನ್ನಾಗಿರುತ್ತೆ. ಈ ಸಿನಿಮಾ ಆಕ್ಚುಲಿ ನೋಡ್ತಾ ಇರಬೇಕಾದ್ರಲ್ಲೇ ಚೆನ್ನಾಗಿದೆ, ಬಹಳ ಖುಷಿಯಾಗುತ್ತೆ. ಇವನು ಯಾವಾಗಲೂ ನಾನು ಜಿ ಟಿವಿಗೆ ಕೆಲಸ ಮಾಡಬೇಕಾದ್ರೆ ಆಂಕರ್ ಆಗಿ ಅಥವಾ ಆರ್ಟ್ ಡೈರೆಕ್ಟರ್ ಆಗಿ ಒಬ್ಬ ಐ ಥಿಂಕ್ 10 ವರ್ಷದ ಹಿಂದಿಂದ ಅಲ್ಲಿ ಪ್ರೋಮೋಗಳನ್ನು ಶೂಟ್ ಮಾಡ್ತಾ ಇನ್ನೊಂದನ್ನು ಶೂಟ್ ಮಾಡ್ತಾ ಬೆಳೆದ ಹುಡುಗ ನಮ್ಮ ರಾಘು ಯಾವಾಗಲೂ ಹೇಳ್ತಿದ್ದ ಇವನ ಬಗ್ಗೆ, ಇವನೊಂದು ದಿನ ಏನಾರು ಒಂದು ಮಾಡ್ತಾನೆ ಅರುಣ್ ಸರ್ ಇವನು ಅಂತ. ಬಟ್ ಇವನಲ್ಲಿ ಅದನ್ನು ನಾನು ನೋಡಿದ್ದೆ, ಇವನು ನನ್ನ ಪ್ರೋಮೋನು ಮಾಡಿದ್ದ, ಸಿಂಪಲ್ ಆಗೊಂದು ಸಿಂಗಿಂಗ್ ಶೋ. ಬಟ್ ಇವತ್ತು ಈ ಸಿನಿಮಾ ಮಾಡಿದ್ ನೋಡಿದಾಗ ಬಹಳ ಖುಷಿಯಾಗುತ್ತೆ. ಒಂದು ಇಡೀ ಸಿನಿಮಾ ನಿಮ್ಮನ್ನ ನಾವು ಕೂಡ ಹಾಸ್ಟೆಲ್ ಒಳಗೆ ಇದ್ದ ಹಾಗೆ ಎಂಜಾಯ್ ಮಾಡ್ತೀವಿ. ಜೊತೆಗೆ ಪ್ರತಿಯೊಬ್ಬರ ಕೆಲಸ ಅಲ್ಲಿ ಕ್ಯಾಮ್ರಾದಿಂದ ಹಿಡಿದು ಪ್ರತಿಯೊಬ್ಬರು ಅಲ್ಲಿ ಹಿಂದ್ಗಡೆ ಶಾಡೋದಲ್ಲಿ ಇದ್ದವರು ಕೂಡ ಪೂರ್ಣವಾಗಿ ತಮ್ಮನ್ನು ತಾವು ಒಪ್ಪಿಸ್ಕೊಂಡು ಮಾಡಿರುವಂತಹ ಕೆಲಸ ಇದೆಯಲ್ಲ, ಅದು ಬಹಳ ಮುಖ್ಯ ಒಂದು ಸಿನಿಮಾಗೆ. ಈ ಸಿನಿಮಾದಲ್ಲಿ ಒಂದು ಎನರ್ಜಿ ಇದೆ, ಆಮೇಲೆ ಒಂದು ಪಾಸಿಟಿವ್ ಎನರ್ಜಿ ಇದೆ. ಜೊತೆಗೆ ಒಂದು ಸಿನಿಮಾ ಹೀಗೂ ಆಗಬಹುದು ಅನ್ನೋದಕ್ಕೆ ಯಾವುದೇ ಸಿದ್ಧವಾದ ವ್ಯಾಕರಣಗಳು ಬೇಕಾಗಿರಲ್ಲ ಸಿನಿಮಾಗೆ. ಕೆಲವು ಸರಿ ನಾವು ವ್ಯಾಕರಣವನ್ನು ತಲೆಲ್ಲ ಇಟ್ಕೊಂಡು ಸಿನಿಮಾ ಮಾಡಕ್ ಹೋಗ್ತೀವಿ, ಬಟ್ ಕೆಲವು ಸರಿ ಮ್ಯೂಸಿಕಲ್ ಹೇಳ್ತಾರೆ ಶಾಸ್ತ್ರವನ್ನು ಕಲಿತು ಶಾಸ್ತ್ರವನ್ನು ಮುರಿ ಅಂತ. ಅದೇ ತರ ನಿಜವಾಗ್ಲು ಬಹಳ ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆಯ ಸಿನಿಮಾ. ನಾನಂತೂ ಎಂಜಾಯ್ ಮಾಡಿದ್ದೀನಿ, ನನ್ನ ಮಗಳು ಎಂಜಾಯ್ ಮಾಡಿದ್ದಾಳೆ. ಈಗ ನನ್ನ ಮಗಳು ಕೂಡ ನಾನು ಅಪ್ಪ ಹೇಳಿದ್ದೇನೆ ಡಿಟೋ ಮಾಡ್ತೀನಿ, ಯಾಕಂದ್ರೆ ನನ್ನ ಅಪ್ಪ ತುಂಬಾ ಚೆನ್ನಾಗಿ ಅನಿಸಿದ್ದನ್ನ ಪದಗಳಿಗೆ ಹಾಕ್ತಾರೆ. ಇಟ್ ವಾಸ್ ಜೀನಿಯಸ್, ತುಂಬಾ ಖುಷಿ ಆಯ್ತು ಸಿನಿಮಾ ನೋಡಿದ್ದು. ಆಲ್ ದ ಬೆಸ್ಟ್, ಕಮ್ ಆನ್ ಬಾಯ್ಸ್. ಓಕೆ, ಒಳ್ಳೆಯದು. ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.